ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾಗಿದ್ದ ENT ತಜ್ಞೆ ಡಾಕ್ಟರ್ ಶಾಂಭವಿ ಅವರನ್ನು ಕಳೆದ 15 ದಿನಗಳ ಹಿಂದೆ ಆಡಳಿತ ವೈದ್ಯಾಧಿಕಾರಿ ಹುದ್ದೆಯಿಂದ ವಿಮುಕ್ತಿಗೊಳಿಸಿ ಅವರ ಸ್ಥಾನಕ್ಕೆ ಇಲ್ಲಿ ದಂತ ವೈದ್ಯರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾಕ್ಟರ್ ಪ್ರಿಯಾಂಕಾ ಅವರಿಗೆ ಆಡಳಿತ ವೈದ್ಯಾಧಿಕಾರಿ ಹುದ್ದೆ ವಹಿಸುವಂತೆ ಆದೇಶಿಸಲಾಗಿತ್ತು. ಮೂಡಿಗೆರೆ ಎಂಜಿಎಂ ಹಾಸ್ಪಿಟಲ್ನ ಯಾವ ವ್ಯವಹಾರ ಮತ್ತು ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನಾವು ಒಂದು ಮಾಧ್ಯಮಗೋಷ್ಠಿ ಮಾಡಿ ಯಾರು ಆರೋಗ್ಯಾಧಿಕಾರಿ ಇದ್ದಾರೆ ಅವನ್ನ ಬದಲಾಯಿಸ್ಬೇಕು ಅಂತೇಳಿ ಒಂದು ಒತ್ತಾಯ ಮಾಡಿ. ಕಾರಣ ಏನಂದರೆ ಅಲ್ಲಿ ವಸೂಲಿ ಆಗ್ತಿದೆ ಅಂತೇಳಿ ಒಂದು ಜನಕ್ಕೆ 5,000 to 6,000 ರೂಪಾಯಿ ವಸೂಲಿ ಮಾಡ್ತಾರೆ. ಆಮೇಲೆ ಸೂಕ್ತ ರೀತಿಯ ಚಿಕಿತ್ಸೆ ಸಿಗೋದಿಲ್ಲ ಅನ್ನುವ ಮಾತುಗಳು ಹಿನ್ನೆಲೆಯಲ್ಲಿ ನಾವು ಒತ್ತಾಯ ಮಾಡಿ ಯಾರು ಡಾಕ್ಟರ್ ಶಾಂಭವಿ ಅವ್ರನ್ನ ಬದಲಾಯಿಸಬೇಕು, ಯಾವುದೇ ಕಾರಣಕ್ಕೂ ಅವ್ರನ್ನ ಬದಲಾಯಿಸಬೇಕು, ಆರೋಗ್ಯಾಧಿಕಾರಿಯಾಗಿ ಬದಲಾಯಿಸಬೇಕು ಅನ್ನೋ ಮಾತನ್ನು ಹೇಳಿದ್ದೀವಿ. ಆದರೆ ಈಗ ಅದು ಈ ತಹಸೀಲ್ದಾರ್ ಗಮನಕ್ಕೆ, ಶಾಸಕರ ಗಮನಕ್ಕೆ, DHO ಗಮನಕ್ಕೆ ಹೋದ ಮೇಲೆ ಒಂದು ರೀತಿ ತನಿಖೆ ಶುರುವಾಗಿದೆ. ಆದಮೇಲೆ ಈಗ ಒಂದು ಜಂಜಾಟ ನಡೆದಿದೆ ಹಾಸ್ಪಿಟಲ್ ಒಳಗಡೆ. ಏನಂದರೆ ತಾಲೂಕು ಆರೋಗ್ಯಾಧಿಕಾರಿ ಹುದ್ದೆಯಿಂದ ಶಾಂಭವಿ ಅವ್ರನ್ನ ಬದಲಾಯಿಸಬೇಕಂತ ಪ್ರಯತ್ನ ನಡೀತಿದ್ರೆ ಇನ್ನೊಬ್ಬರನ್ನ ನೇಮಕ ಮಾಡಲಿಕ್ಕೆ ಪ್ರಯತ್ನ ಇರುವಾಗಲೇ ಶಾಂಭವಿ ಅವರು ಕೋರ್ಟಲ್ಲಿ ಸ್ಟೇ ಮಾಡಿದ್ದಾರೆ ಅಂತ ಹೇಳಿ ಒಂದು ಈಗ ಪ್ರಮುಖವಾದ ಪ್ರಶ್ನೆ ಏನಂದರೆ ಒಂದು ಸಣ್ಣ ಹಾಸ್ಪಿಟ್ಲೇ ಆರೋಗ್ಯಾಧಿಕಾರಿ ಆಗಲಿಕ್ಕೆ ಕೋರ್ಟ್ ಮೊರೆ ಹೋಗುವ ಅವಶ್ಯಕತೆ ಏನಿದೆ? ಇದು ಲಾಭಕೋರ ನೀತಿ ಅಲ್ವಾ? ನಿಮ್ಮ ಜನ ನೀವು ಸಾಮಾನ್ಯ ಜನರಿಗೆ ನೀವು ಸ್ಪಂದಿಸ್ತಾನೆ, ಚಿಕಿತ್ಸೆ ಮಾಡ್ತಾನೆ ಇದ್ರೆ ನೀವು ಯಾಕಿರ್ಬೇಕಿಲ್ಲಿ? KETಯಲ್ಲಿ ತಡೆಯಾಜ್ಞೆ ತರುವುದರ ಮೂಲಕ ಮತ್ತೆ ಆಡಳಿತಾಧಿಕಾರಿಯಾಗಿ ಮುಂದುವರೆಯಲು ಚಿತಾವಣೆ ನಡೆಸುತ್ತಿದ್ದು, ಕೂಡಲೇ ಶಾಂಭವಿ ಅವರ ಮೇಲೆ ಕ್ರಮ ಜರುಗಿಸದೇ ಇದ್ದಲ್ಲಿ ಆಗಸ್ಟ್ 15 ಸರ್ಕಾರಿ ಆಸ್ಪತ್ರೆಗೆ ಮುತ್ತಿಗೆ ಹಾಕಲು ನಿರ್ಧರಿಸಿರುವುದಾಗಿ ಸಿಪಿಐ ML ಕಾರ್ಯದರ್ಶಿ BRudraya ಎಚ್ಚರಿಕೆ ನೀಡಿದ್ದಾರೆ. ನೀವು ವಂಚನೆ ಮಾಡೋದು, ಲೂಟಿ ಮಾಡೋದು ನಿಮ್ಮ ಕೆಲಸ. ಆದರೆ ನಿಮ್ಮನ್ನ ನಾವು ಬರೀ ಏನು ಆಡಳಿತಾಧಿಕಾರಿ ಆರೋಗ್ಯಾಧಿಕಾರಿ ಕೆಳಗಿಳಿಸಿ ಅಂತ ಹೇಳಿದ್ದೀವಿ. ನಿಮ್ಮನ್ನು ವರ್ಗಾವಣೆಗಾಗಿಯೇ ಮುಂದಿನ ದಿನ ನಾಡಿದ್ದು ನಮ್ಮ ಹೋರಾಟ ಏನಿದೆ ಆಗಸ್ಟ್ 15 ಹೋರಾಟ ಏನಿದೆ ಅವತ್ತು ನಿಮ್ಮ ಈ ವಿಷಯನೂ ಕೂಡ ನಾವು ಪ್ರಸ್ತಾಪ ಮಾಡಬೇಕಾಗ್ತದೆ. ಅವರು ಈ ತಾಲೂಕಿನಿಂದ ಹೊರಗಡೆ ಮಾಡಿಸಲಿಕ್ಕೆ ನಮ್ಮ ಹೋರಾಟ ನಡೀತದೆ. ಇಲ್ಲ ಅಂತ ಹೇಳಿದರೆ ನೀವು ಆರೋಗ್ಯ ಅಧಿಕಾರಿಯಿಂದ ಕೆಳಗಿಳಿಬೇಕು, ಹೊಸಬ್ರು ನೇಮಕ ಆಗಬೇಕು. ಯಾಕಂದರೆ ಸಾಮಾನ್ಯ ಜನರಿಗೆ ಸೂಕ್ತ ರೀತಿಯ ಎಲ್ಲ ಪರಿಹಾರಗಳು ಸಿಗಬೇಕು, ಔಷಧಿಗಳು ಸಿಗಬೇಕು. ಮೂಡಿಗೆರೆ ಸಾಮಾನ್ಯವಾಗಿ 80% ಜನ ಕೂಲಿ ಕಾರ್ಮಿಕರೇ ಇದ್ದಾರೆ, ಸಣ್ಣ ರೈತರು. ಅವರು ಹೆಚ್ಚಿನ ಚಿಕಿತ್ಸೆಗೆ ಹಣ ಬಳಸಬೇಕಾಗುತ್ತೆ. ಮಂಗಳೂರಿಗೆ, ಬೆಂಗಳೂರಿಗೆ, ಹಾಸನಕ್ಕೆ, ಚಿಕ್ಕಮಗಳೂರಿಗೆ ತಗೊಂಡೋಗುವಂಥ ಪರಿಸ್ಥಿತಿ ಇಲ್ಲ. ಇದನ್ನು ಶಾಂಭವಿ ಅವರು ಅರ್ಥ ಮಾಡಿಕೊಳ್ಬೇಕು. ಮೂಡಿಗೆಯ ಜಿಲ್ಲಾ ಆಡಳಿತ ಏನಿದೆ, DHO, ನೀವು ಗಂಭೀರವಾಗಿ ಯಾವುದೇ ಕೋರ್ಟ್ ಸ್ಟೇ ಇದ್ದರೂ ಕೂಡ ಅವ್ರನ್ನ ವರ್ಗಾವಣೆನೇ ಮಾಡಬೇಕು. ವರ್ಗಾವಣೆ ಭಾಳ ವರ್ಷದಿಂದ ಎಲ್ಲೇ ಇದ್ದಾರೆ ಅವರು, ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯಗಳಿಲ್ಲ. ಇಲ್ಲಿ ಅವ್ಯವಹಾರಗಳು ವಸೂಲಿ ಮಾಡ್ತಾರೆ. ಪ್ರತಿಯೊಂದು ಚೀಟಿಯಿಂದನೂ ಕೂಡ ₹5, ₹10 ಸೂಜಿಯಿಂದ ಎಲ್ಲ ಅವರು ಮಾತ್ರೆಯಿಂದ ಎಲ್ಲನೂ ಕೂಡ ಹೊರಗೆ ಬರ್ಕೊಡ್ತಾರೆ ಅನ್ನೋದೊಂದು ಮಾತಿದೆ. ಆ ಕಾರಣದಿಂದ ಡಾಕ್ಟರ್ ಶಾಂಭವಿ ಅವ್ರನ್ನ ತಾಲೂಕು ಆಡಳಿತಾಧಿಕಾರಿನ ಕೆಳಗಿಳಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಯಾರು ತಾಲೂಕು ಆಡಳಿತಾಧಿಕಾರಿ ಇದ್ದಾರೆ ಅವರು ಇದೇ ಸ್ಥಳದಲ್ಲಿ ವಾಸ ಇರಬೇಕು. ಯಾಕಂದರೆ ಇಲ್ಲಿ ಏನೆಲ್ಲ ಎಮರ್ಜೆನ್ಸಿ ಆಗ್ತದೆ. ಉದಾಹರಣೆಗೆ ನಾಯಿ ಕಡಿದ್ರೆ ಔಷಧಿ ಇಲ್ಲ, ಹಾವು ಕಡಿದ್ರೆ ಔಷಧಿ ಇಲ್ಲ, ಒಂದು ಮಲೇರಿಯಾಕ್ಕೆ ಔಷಧಿ ಇಲ್ಲ, ಟೈಫಾಯ್ಡಿಗೆ ಇಲ್ಲ. ಈ ಥರದ ಒಂದು ಸಾಮಾನ್ಯ ಜನ ಈಗ ನೋಡಿದರೆ ಒಂದು ದಿನಕ್ಕೆ 1,000 ಜನ ಇರ್ತಾರೆ ಹಾಸ್ಪಿಟ್ಲಲ್ಲಿ. ಎಲ್ಲರೂ ಈಗ ಡಾಕ್ಟರ್ ಮಾನಸ ಅವರ ಮುಂದೆನೇ ಕ್ಯೂ ನಿಂತಿರ್ತಾರೆ. ನಾನು ಹೇಳಿದ್ರು ಉಳಿದ್ರೆ ಆ ಡಾಕ್ಟರ್ ಇಲ್ವಾ? ಆ ಡಾಕ್ಟರ್ನ ಮಾನಸವ್ರು ಬರೋ ತನಕ ಕಾಯ್ತಾರೆ. ಸಾವಿರಾರು ಜನ ಇದ್ದಾರೆ. ಆದರೆ ಶಾಂಭವಿ ಅವ್ರ ಹತ್ರ ಯಾಕೆ ಹೋಗೋದಿಲ್ಲ? ಹಾಗಾಗಿ ಅವ್ರು ಇಲ್ಲೇ ಇರಬೇಕಿತ್ತು, ಅವ್ರು ಇಲ್ಲ. ಆ ಕಾರಣದಿಂದ ಅವರು ಚಿಕ್ಕಮಗಳೂರಿಂದ ಅಪ್ ಆ್ಯಂಡ್ ಡೌನ್ ಮಾಡೋದ್ರಿಂದ ಸೂಕ್ತ ಸರಿಯಾದ ಸಮಯಕ್ಕೆ ಅವರು ಯಾವುದೇ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಆಡಳಿತಾಧಿಕಾರಿಯಲ್ಲಿ ಕೆಳಗಿಳಿಸುವುದು ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. ಬಹಳ ಮುಖ್ಯವಾಗಿ ಈಗ ಏನಾಗಿದೆ, ಬಾಲಕೃಷ್ಣ ಅವರು ಮದ್ಯಪಾನ ಮಾಡಿ ಹಾಸ್ಪಿಟ್ಲಿಗೆ ಬರೋದು, ಸಾರ್ವಜನಿಕರೊಟ್ಟಿಗೆ ಸರಿಯಾಗಿ ಸ್ಪಂದಿಸದೇ ಇರೋದು, ಮತ್ತು ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋ ಮಟ್ಟಕ್ಕೆ ಒಬ್ಬರು ವಕೀಲರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಿದ್ದು, ಆಮೇಲೆ ಯಾರಾದರೂ ಪೇಷಂಟ್ ಹೋದ್ರೆ ದೂರ ಕೂರಿಸಿ ಮಾತಾಡೋಂಥದ್ದು, ಇಷ್ಟೆಲ್ಲ ಇದೆ. ಇದು ಶಾಂಭವಿ ಆಡಳಿತಾಧಿಕಾರಿ ಗೊತ್ತಿದೆ. ಅಂಥವ್ರನ್ನ ಇಲ್ಲಿ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಜರುಗಿಸ್ಬೇಕಾದ್ರು ಇವರು ಅವ್ರನ್ನ ಹತ್ತಿರಕ್ಕೆ ಇಟ್ಕೊಂಡು ಕೆಲಸ ಮಾಡಿದರೆ ಇದು ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ಭಾಗ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಈ ಮೂಡಿಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾಸ್ಪಿಟ್ಲ್ ದೊಡ್ಡದು, ಸರಿಯಾದ ಚಿಕಿತ್ಸೆಗೆ ಬೇಕಾದಂಥ ಯಾವುದೇ ಸಾಮಗ್ರಿಗಳಿಲ್ಲ, ಡಾಕ್ಟರ್ಗಳು ಇಲ್ಲ. ಇದನ್ನು ನಾವು ಗಂಭೀರವಾಗಿ ಒಬ್ಬ ತಾಲೂಕು ಆಡಳಿತಾಧಿಕಾರಿ ಆದರೆ ಈ ಮೂಡಿಗೆರೆ ತಾಲೂಕಿನ ಆಸ್ಪತ್ರೆಯ ಸಮಸ್ಯೆಗಳು ಏನು ಅನ್ನೋದು ಪಟ್ಟಿ ಮಾಡಿ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಮುಂದೆ ಇಟ್ಟು ಅವೆಲ್ಲವನ್ನು ಸೌಕರ್ಯಗಳನ್ನು ತರಿಸಿಕೊಂಡು ಹಾಸ್ಪಿಟ್ಲೆಯನ್ನು ಮೇಲ್ದರ್ಜೆಗೇರಿಸೋದು ಅವ್ರ ಕೆಲಸ. ಆದರೆ ಆಗ್ತೇ ಇಲ್ಲ. ಸರ್ಕಾರಿ ಸಂಬಳ ಇಲ್ಲಿ ಬರುವಂಥದ್ದನ್ನು ತಗೊಳ್ಳೋದು, ಹೋಗೋದು ಅಷ್ಟೇ. ಜನರ ಜೀವದ ಬಗ್ಗೆ ಕಾಳಜಿ ಇಲ್ಲ. ಇಂಥ ಅಧಿಕಾರಿಗಳು, ಇಂಥ ಡಾಕ್ಟರ್ಗಳು ಮೂಡಿಗೆರೆಗೆ ಅಗತ್ಯ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಭಾಳ ಮುಖ್ಯವಾಗಿ ಒಳ್ಳೆ ಪ್ರಶ್ನೆ ಇದು. ಹೀಗಾಗಿ ಅಪಘಾತಗಳಾದಲ್ಲಿ, ಆಕ್ಸಿಡೆಂಟ್ ಅಂದರೆ ವಾಹನಗಳ ಅಪಘಾತ ಆದಲ್ಲಿ, ನೀರಿನಲ್ಲಿ ಬಿದ್ದು 3-4 ಜನ ಏನಾದರೂ ಬೆಟ್ಟ ಗುಡ್ಡುಗಳು ಜರಿಗೆ 3-4 ಜನ ಮರಣ ಹೊಂದಿದರೆ ಆ ಅವರ ಹೆಣಗಳನ್ನ ತಂದು ಇಲ್ಲಿ ಇಡಲಿಕ್ಕೆ ಒಂದು ಶವಗಾರ ಇದೆ ಶೇಚೆ. ಅದು ನಮ್ಮ ಈ ದೊಡ್ಡ ಸಣ್ಣದಿದೆ, ಒಂದು ಬಾಡಿ ಇಟ್ಟರೆ ಮತ್ತೆ ಮುಗಿತು. ಉಳಿದ ಹೆಣಗಳನ್ನೆಲ್ಲ ಗಾಡಿ ಮೇಲೆ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಬೇಕಾದ ಸ್ಥಿತಿ. ಹಾಸ್ಪಿಟಲ್ ದೊಡ್ಡದಿದೆ, ಒಂದು ಶವಗಾರನೂ ಕೂಡ ಶವಗಾರದ ಬೇಕಾದಂಥ ಸೂಕ್ತ ಸಮಯಕ್ಕೆ ಶವಗಳನ್ನು ತಂದು ಇಡಲಿಕ್ಕೆ ಕನಿಷ್ಠ ಒಂದು ದೊಡ್ಡ ಮಟ್ಟದ ಶವಗಾರ ಮಂಜೂರಾಗಬೇಕು. ಇದನ್ನು ನಾವು ಶಾಸಕರ ಗಮನಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀವಿ.